ಕನ್ನಡ ಚಿತ್ರರಂಗದ ನೈಜ ಸುಂದರಿಯರಲ್ಲಿ ರಶ್ಮಿಕಾ ಮಂದಣ್ಣ ಕೂಡ ಒಬ್ಬರು. ಸದ್ಯ ಅವರನ್ನು ಎಲ್ಲರೂ ನ್ಯಾಷನಲ್ ಕ್ರಶ್ ಎಂದು ಕರೆಯುತ್ತಾರೆ. ರಶ್ಮಿಕಾ ಅವರು ಸಿನಿಮಾ ರಂಗಕ್ಕೆ ಬಂದು 5 ವರ್ಷಗಳಲ್ಲೇ ಅತೀವ ಸಾಧನೆ ಮಾಡಿದ್ದಾರೆ. ಇದೀಗ ಬಾಲಿವುಡ್ ಸಿನಿಮಾಗಳಲ್ಲಿ ಬಿಜಿ ಆಗಿದ್ದಾರೆ. ರಶ್ಮಿಕಾ ಅವರು ಯಾವಾಗಲೂ ಟ್ರೋಲ್ ಗಳಿಗೆ ಗುರಿಯಾಗುತ್ತಿದ್ದರು. ಇದಕ್ಕೆ ಅವರ ವೈಯಕ್ತಿಕ ಜೀವನವೂ ಕಾರಣವಾಗಿತ್ತು. ಇತ್ತೀಚೆಗೆ ರಶ್ಮಿಕಾ ಅವರು ಮೊದಲ ಸಿನಿಮಾದ ಬಗ್ಗೆ ಕೇವಲವಾಗಿ ಮಾತನಾಡಿದ್ದರು. ಇದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಅನೇಕ ವಿರೋಧ ವ್ಯಕ್ತವಾಗಿತ್ತು. ರಿಷಭ್ ಶೆಟ್ಟಿ ಅವರು ಕೂಡ ಹೆಸರು ಹೇಳದೆ ಕೌಂಟರ್ ನೀಡಿದ್ದರು. ಇದೀಗ ರಶ್ಮಿಕಾ ಅವರು ಕೊಡಗಿನಲ್ಲಿ ಸ್ವಂತ ಆಸ್ಪತ್ರೆಯೊಂದನ್ನು ನಿರ್ಮಿಸಿದ್ದಾರೆ. ಈ ಆಸ್ಪತ್ರೆಯ ನಿರ್ವಹಣೆಯನ್ನು ರಶ್ಮಿಕಾ ಅವರ ತಂಗಿ ನೋಡಿಕೊಳ್ಳುತ್ತಿದ್ದಾರೆ. ರಶ್ಮಿಕಾ ಅವರು ಯಾವುದೇ ಕಾರಣಕ್ಕೂ ನಟನೆಯನ್ನು ತೊರೆಯುವುದಿಲ್ಲವಂತೆ. ಇದೀಗ ಅವರು ರೋಗಿಗಳ ಸೇವೆಗಾಗಿ ಆಸ್ಪತ್ರೆಯನ್ನು ನಿರ್ಮಿಸಿದ್ದಾರೆ. ಸದ್ಯ ರಶ್ಮಿಕಾ ಅವರ ಕೆಲಸಕ್ಕೆ ಮೆಚ್ಚುಗೆಯ ಮಾತುಗಳು ಕೇಳಿ ಬರ್ತಿವೆ. ಇದನ್ನು ಕೂಡ ತುಂಬಾ ಜನ ಟ್ರೋಲ್ ಮಾಡುತ್ತಿದ್ದಾರೆ. ಆದರೆ ರಶ್ಮಿಕಾ ಅವರು ಇದ್ಯಾವುದರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಸದ್ಯ ನಟನೆಯಲ್ಲಿ ಬಿಜಿ ಇರುವ ರಶ್ಮಿಕಾ ಅವರು ಸಿನಿಮಾಗಳ ಬಗ್ಗೆ ಗಮನ ಹರಿಸುತ್ತಿದ್ದಾರೆ. ಇನ್ನು ರಶ್ಮಿಕಾ ಅವರ ಸಾಮಾಜಿಕ ಕಾರ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.